ಪ್ರೀತಿ ವೀಕ್ಷಕರೇ, ಹೇಗಿದ್ದೀರಲ್ಲ? ಇವತ್ತು ಗುರುವಾರ, ನಾವು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ಹೇಳೋಕ್ಕಿಂತ ಮೊದಲು ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ. ಒಬ್ಬ ಪುಟಾಣಿ ಹುಡುಗಿ ಇದ್ಲು. ಆ ಹುಡುಗಿಗೆ ಬರೀ ಗೆಲ್ಲೋದೇ ಇಷ್ಟ, ಯಾವಾಗಲೂ ಗೆಲ್ಲೋದೇ ಇಷ್ಟ, ಯಾವಾಗಲೂ ಗೆಲ್ತಾ ಇದ್ಲು ಕೂಡ. ದೊಡ್ಡ ದೊಡ್ಡ ಮಕ್ಕಳ ಜೊತೆಗೆ ಚಿನ್ನಿದಾಂಡು ಆಡೋದು, ಹಾಗೆ ಎಲ್ಲರನ್ನೂ ಸೋಲಿಸೋದು. ಒಂದು ಏನು ಕುಂಟಬಿಲ್ಲೆ ಆಡುವಾಗಲೂ ಎಲ್ಲ ಮನೇನು ಕಟ್ಟಿದ ಮೇಲೆ ಅವಳು ಕಾಲು ಬಿಡೋದು. ಆದರೆ ಈ ಸಂದರ್ಭದಲ್ಲಿ ಒಂದು ಆಯಿತು, ಏನ್ ಗೊತ್ತಾ? ಎಲ್ಲರೂ ಅವಳ ಜೊತೆ ಆಟ ಆಡೋದನ್ನೇ ನೆನೆಸ್ಬಿಟ್ರು. ನೆನೆಸ್ಬಿಟ್ರು ಅಂದ್ರೆ ಎಲ್ಲ ಅವಳನ್ನ ಕಂಟಿನ್ಯೂಸ್ ಆಗಿ ಮಾತಾಡ್ಸೋದು ನೆನೆಸ್ಬಿಟ್ರು. ಅವಾಗ ಅವಳಿಗೆ ರಿಯಲೈಸ್ ಆಯಿತು, ಸೋಲೋದು ಮುಖ್ಯ ಆಗುತ್ತಾ, ಸೋಲೋದು ಇಷ್ಟಪಡ್ಬೇಕಾ, ಸೋಲ್ಬೇಕಾ ನಾನು ಅಂತ. ಆವಾಗ ಅವಳು ತೀರ್ಮಾನಕ್ಕೆ ಬಂದ್ಲು, ಆಯ್ತು ಇನ್ಮೇಲೆ ಎಲ್ಲ ಮನೇನು ನಾನೇ ಕಟ್ಟಬಾರ್ದು. ಕುಂಟಬಿಲ್ಲೆಯಲ್ಲಿ ಒಂದೆರಡು ಅದನ್ನ ಮನೇನ ಬೇರೆಯವರಿಗೂ ಬಿಡ್ಬೇಕು. ಹಾಗೆ ಚಿನ್ನಿದಾಂಡಲ್ಲಿ ಹತತ್ರ ಹೊಡೆದ್ಬಿಟ್ಟು ಅಥವಾ ಏನಾದ್ರೂ ಮಾಡಿ ನಾನು ಸೋಲ್ಬೇಕು, ಇದರಿಂದ ನನ್ನ ಜೊತೆ ಇರೋರಿಗೆ ಖುಷಿಯಾಗುತ್ತೆ. ಹೀಗಂತ ಅಂದ್ಕೊಂಡು ಅವಳು ಸೋಲದಕ್ಕಂತ. ಇದರಿಂದ ಏನಾಯ್ತು ಗೊತ್ತಾ? ಆಮೇಲೆ ಅವಳು ಸೋಲ್ತಾನೇ ಹೋಗೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಳು. ಆದರೆ ಒಂದಿನ ರಿಯಲೈಸ್ ಆಯ್ತು, ಗೆಲ್ಲೋದು ಮುಖ್ಯ, ಸೋಲೋದು ಮುಖ್ಯ. ಹೌದು ವೀಕ್ಷಕರೇ, ಸೋಲೋದು ಮುಖ್ಯ. ಯಾಕೆ ಸೋಲು ಎಲ್ಲಿವರೆಗೆ ಇರಬೇಕು, ಸೋಲನ್ನು ನಾವು ಎದುರಿಸೋದು ಹೇಗೆ? ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸೋತಿದ್ರೆ ಈ ಸೋಲನ್ನು ನಿಮ್ಮ ಅವಕಾಶವಾಗಿ ಹೇಗೆ ಬದಲಾಯಿಸ್ಕೋಬೇಕು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಶೀಲಾ ಕನ್ನಡ ಜರ್ನಲ್, ನಾನು ಶೀಲಾ ಭಟ್. ಇವತ್ತಿನ ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನ. ವೀಕ್ಷಕರೇ, ಈ ಜೀವನದಲ್ಲಿ ಸೋಲು ಅನ್ನೋದು ಅನಿವಾರ್ಯ ಆಗೇ ಹೋಗುತ್ತೆ. ಎಷ್ಟೋ ಸಾರಿ ನಾವು ಸೋಲ್ತೀವಿ ಅಂದ್ಕೊಂಡಿರಲ್ಲ, ಆದರೂ ಸೋಲ್ಬಿಡ್ತೀವಿ. ಅದು ಸಂಬಂಧದಲ್ಲಿರ್ಬೋದು, ವೃತ್ತಿಯಲ್ಲಿರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು, ಒಟ್ಟಲ್ಲಿ ಸೋಲು ಅನ್ನೋದು ಅನಿವಾರ್ಯ. ಆದರೆ ಬಹಳಷ್ಟು ಸಾರಿ ನಾವು ಸೋತಿದ್ದೀವಿ ಅಂದ್ಕೊಂಡು ಆ ಒಂದು ಜೀವನ ಕೊಡುವ ಅವಕಾಶಗಳು, ಜೀವನ ಕೊಡುವ ಸಂದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆವಾಗ ನಮಗೆ ಸೋಲು ಅನ್ನೋದು ಒಂಥರ ಅನುಭವಿಸುವ ನೋವಿನ ಶರಪಂಜರ ಆಗುತ್ತೆ. ಆದರೆ ಮುಳ್ಳಿನ ಹಾಸಿಗೆಯಿಂದ ನಾವು ಎದ್ದು ಹೊರಗಡೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಜೀವನದಲ್ಲಿ ತುಂಬ ಅವಕಾಶಗಳು ಈಗ ತೆರೆದುಕೊಂಡಿದ್ದಾವೆ. ಉದಾಹರಣೆಗೆ, ನಿಮ್ ಕೆಲಸ ಹೋಯ್ತು ಯಾವುದೋ ಒಂದು ಸಂದರ್ಭದಲ್ಲಿ, ರಿಸೆಷನ್ನಲ್ಲೋ ಇನ್ನೊಂದ್ರಲ್ಲೋ ಕೆಲಸ ಹೋಯ್ತು ಅಂದ್ರೆ ನೀವು ಮನೇಲಿ ಕೂತ್ಕೊಂಡು ಅಯ್ಯೋ ನಾಳೆಗೆ ನಾನು ಬಾಡಿಗೆ ಕಟ್ಟೋದು ಹೇಗೆ, ಉಣ್ಣದ್ ಹೇಗೆ, ತಿನ್ನದ್ ಹೇಗೆ, ನನ್ನ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು ಹೇಗೆ, ಅಥವಾ ನನ್ನ ಗಂಡ ಕೆಲಸ ಇಲ್ಲದೆ ಕೂತಿದ್ದಾನೆ, ನಾವು ಇನ್ನು ಮಕ್ಕಳನ್ನ ಹೆಂಗೆ ದೊಡ್ಡ ಮಾಡೋದು, ಈ ತರ ಯೋಚನೆ ಮಾಡ್ತಾ ಆ ಜೀವನ ಕೊಡ್ತಾ ಇರುವ ಸಂದೇಶವನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೋತಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ತುಂಬಾ ಹೆಚ್ಚಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಮನೆಯ ಯಜಮಾನ ಅಥವಾ ಯಜಮಾನ್ತಿ ಯಾವುದೋ ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡ್ರೆ, ಅನಾರೋಗ್ಯ ಆಗಿ ಆಸ್ಪತ್ರೆಗೆ ಸೇರಿ ದೊಡ್ಡ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದ್ರೆ, ಹೌದು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಒಂದು ಬಿಸ್ನೆಸ್ಗೆ ಹಾಕ್ತಿರೋ ಹಣ ಎಲ್ಲ ಮುಳುಗೋಗಿದೆ, ಅವಾಗ ಏನ್ ಮಾಡೋದು? ಬ್ಯಾಂಕಿನ ಸಾಲ ತಂದು ಮಾಡ್ತಿದ್ದಾರೆ, ಜಾಮೀನ್ದಾರರು ಮನೆಗೆ ಬಂದು ಕೂತ್ಕೊಂಡಿದ್ದಾರೆ, ಇಂಥ ಸಂದರ್ಭದಲ್ಲೆಲ್ಲ ಏನು ಮಾಡೋದು? ಇದು ಎಲ್ಲ ಒಂದು ಸೋಲು. ಆ ಸೋಲಿನಲ್ಲಿ ನಾವು ನಮ್ಮ ಜೀವನದ ಮತ್ತೊಂದು ದಿಕ್ಕಿನತ್ತ ನಾವು ನೋಡೋದನ್ನ ಮರೆಯೋದೇ ಹೆಚ್ಚು. ಹಾಗೆ ಮಾಡಬಾರ್ದು. ಯಾವಾಗ ಸೋಲು ಅಂತ ಹೇಳಿದಾಗ ಆ ಸೋಲಿನ ಒಂದು ಖುಷಿ ಇದೆ, ಸೋಲಿನಲ್ಲಿ ಒಂದು ಖುಷಿ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ ಆ ಫಸ್ಟ್ ಹುಡುಗಿ, ಅವಳು ಮತ್ತಾರು ಅಲ್ಲ, ನಾನೇ. ಆವಾಗ ನನಗೆ ಗೊತ್ತಾಯ್ತು ಸೋಲಿನಲ್ಲಿ ಏನೇನು ಬೆನಿಫಿಟ್ ಇದೆ, ಸೋಲು ಯಾಕಾಗಿ ಜೀವನಕ್ಕೆ ಬರುತ್ತೆ, ಸೋಲೋದ್ರಿಂದ ನಾವು ಏನನ್ನ ಕಲಿತೀವಿ. ಅದಕ್ಕೆ ಕೃಷ್ಣನನ್ನ ರಣಚೋಡ ಅಂತ ಹೇಳ್ತಾರೆ. ಕೃಷ್ಣನ್ಗೆ ತುಂಬಾ ಅದ್ಭುತವಾಗಿ ಈ ಸೋಲುವ ಕಲೆ ಗೊತ್ತಿತ್ತು. ಗೆಲ್ಲೋದು ಮಾತ್ರ ಅಲ್ಲ, ಗೆಲ್ಸೋದು ಮಾತ್ರ ಅಲ್ಲ, ಸೋಲೋದು ಕೂಡ ನಾವು ಕೃಷ್ಣನ ಹತ್ರ ಕಲ್ತ್ಕೋತೀವಿ. ಬಹುಶಃ ನಾನು ಅವನಿಂದನೇ ಕಲ್ತ್ಕೊಂಡಿರೋದು. ಸೊ ಈ ಕೃಷ್ಣನ ಆ ರಣಚೋಡು ಅನ್ನುವಂತಹ ಒಂದು ರಣಹೇಳಿಗೆ, ನೀನು ಎಲ್ಲ ಜವಾಬ್ದಾರಿ ಮಾಡ್ಕೋತೀಯ, ಆಮೇಲೆ ಅದೇ ಪೂರ್ತಿ ಮಾಡೋದಿಲ್ಲ, ಎದ್ದು ಓಡೋಗ್ಬಿಡ್ತೀಯ ಅಂತೆಲ್ಲ ಬಯಸ್ಕೋತಾನೆ ಅವನು. ಆದ್ರೆ ಅವನ
ಪ್ರತಿಯೊಂದು ಸೋಲಿನಲ್ಲಿ ಒಂದು ಸಂದೇಶ ಇರುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಯಾರಿಗೋ ಆರ್ಥಿಕವಾಗಿ ಏನೋ ತೊಂದರೆ ಇದೆ ಅಂತಂದ್ರೆ ಬಹುಶಃ ನಾವು ನಮ್ಮ ಕುಟುಂಬಕ್ಕೂ ನಮ್ಗಾಗೂ ಸಮಯವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಪ್ರಕೃತಿ ನಮ್ಮಿಂದ ಆ ಒಂದು ನಮ್ಮ ಸಮಯ ಏನ್ ನಾವು ಕೊಡ್ತಿರ್ಲಿಲ್ವಲ್ಲ ಆ ಸಮಯವನ್ನ ಕೊಡೋದಕ್ಕೋಸ್ಕರ ಆ ಕೆಲಸವನ್ನ ತೆಗೆಸ್ಬಿಟ್ಟಿದೆ. ಅಥವಾ ಕುಟುಂಬದಲ್ಲಿ ಯಾವುದೋ ಸಂಬಂಧಕ್ಕೆ ನಿಮ್ಮ ಏನೋ ಸಮಯ ಬೇಕಾಗಿರುತ್ತೆ. ಉದಾಹರಣೆ ಮಕ್ಳ ಅಡ್ಮಿಷನ್ ಬೇಕಾಗ್ತಾ ಇರುತ್ತೆ. ನನ್ಗೆ ಹಾಗೆ ಆಗ್ತಾ ಇತ್ತು. ಯಾವಾಗೆಲ್ಲ ನನ್ಗೆ ಕೆಲಸ ಇರಲ್ಲ ಅಂತ ನೋಡಿದಾಗ ನನ್ಗೆ ಒಂದು ತಂಗಿದು ತಮ್ಮಂದು ಅಡ್ಮಿಷನ್ಸ್ ಬರ್ತಾ ಇತ್ತು. ಅವಾಗ ನನ್ ಕೆಲಸ ಇರ್ತಿಲ್ಲ, ಅವ್ರ ಅಡ್ಮಿಷನ್ ಆದ್ಮೇಲೆ ನನ್ ಕೆಲಸ ಸಿಗ್ತಾ ಇತ್ತು. ಅಂದ್ರೆ ಅವರಿಗೆ ನನ್ನ ಅವಶ್ಯಕತೆ ಇದೆ, ಯಾಕೆಂದ್ರೆ ಅವ್ರ ಜೊತೆ ಕಾಲೇಜಿಗೆ ಹೋಗೋದಕ್ಕೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಕಾಲೇಜಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು, ಅವ್ರಿಗೆ ಏನ್ ಬೇಕು ಏನ್ ಬೇಡ ನೋಡೋದಕ್ಕೆ ನನಗೆ ಮಾತ್ರ ಆಗ್ತಾ ಇದ್ದಿತ್ತು. ಹಾಗಾಗಿ ನಾನೇ ಆ ಕೆಲಸಕ್ಕೆ ಅಡ್ರೆಸ್ ಮಾಡ್ಬೇಕು ಅಂತಿದ್ದಾಗ ಆ ಪ್ರಕೃತಿನೋ ದೇವರು ಏನೋ ಅನ್ನಿ ಅದು ನನ್ನಿಂದ ಕೆಲಸವನ್ನು ಕಿತ್ಕೊಂಡ್ಬಿಡ್ತಾ ಇತ್ತು. ಹಾಗೆ ನನ್ನ ಮಗನನ್ನು ಕೂಡ ಇವಾಗ ಅವನಿಗೊಂದು ಅವಶ್ಯಕತೆ ಇದ್ದಾಗ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವಾಗ ನಾ ಅರ್ಥ ಮಾಡ್ಕೊಂಡಿದ್ದು, ಓ ಇವಾಗ ನನ್ನ ಪಾತ್ರ ಇಲ್ಲಿಗೆ ಮೀಸಲಾಗಿರ್ಬೇಕು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಯಾವುದೋ ಒಂದು ಸಾಲ ಬಂದು ಮೈ ಮೇಲೆ ಹೊತ್ಕೊಂಡ್ಬಿಟ್ಟಿದೆ ಅಥವಾ ಬಿಸ್ನೆಸ್ ಅಲ್ಲಿ ಹಣ ಹಾಳ ಹೊರಟೋಗಿದೆ, ಅವಾಗ ಅಂದ್ಕೋಬೇಕು ಯಾವುದೋ ಅಕೌಂಟ್ ಇರುತ್ತೆ ನಮ್ಮ ಹತ್ರ. ಜೀವನದಲ್ಲಿ ಎಲ್ಲಿಂದ ನಮ್ಗೆ ಬರಬೇಕಾಗಿರುತ್ತೆ, ನಾವು ಯಾರಿಗೂ ಕೊಡಬೇಕಾಗಿರುತ್ತೆ, ಅದು ಎಲ್ಲ ಕಾಸ್ಮೋಸ್ ಅಲ್ಲಿ ನಡೆಯುವಂತಹದ್ದಾಗಿರುತ್ತೆ. ಇದನ್ನ ನೀವು ಒಪ್ಕೊಳ್ಳಿ ಬಿಡ್ಲಿ, ಅದು ನಡೀತಾ ಇರುತ್ತೆ. ಎಡ್ಗರ್ ಕೈಸಿ ಅನ್ನುವ ಕಾರ್ಮಿಕ್ ಇದರಲ್ಲಿ ಕೂಡ ಈ ಒಂದು ಎವಿಡೆನ್ಸ್ ಬರುತ್ತೆ. ಮ್ಯಾನ್ಷನ್ಸ್ ಈ ಪುಸ್ತಕದಲ್ಲಿ ಹೇಳಿದ ಹಾಗೆ ಅಂದ್ಕೊಂಡ್ರು, ಅಥವಾ ನಾವು ಜೀವನದಲ್ಲಿ ಸ್ವಲ್ಪ ಹೀಗೆ ನೋಡ್ತಾ ಹೋದ್ರೆ ನಾವು ಎಷ್ಟೋ ದುಡ್ಡು ಕಳಿತೀವಿ, ಎಷ್ಟೋ ದುಡ್ಡು ಗಳಿಸ್ತೀವಿ, ಆದ್ರೆ ಆ ಗಳಿಸಿದ ದುಡ್ಡು ಮತ್ತೆ ಕಳ್ಕೊಂಡ ದುಡ್ಡು ನೀವು ಸರಿಯಾಗಿ ಲೆಕ್ಕ ಹಾಕೊಂಡ್ರೆ ಎಲ್ಲ ಟ್ಯಾಲಿ ಆಗಿರುತ್ತೆ. ಜೀವನ ಅಂದ್ರೆ ಹಾಗೇನೆ. ಹಾಗೆ ನೀವು ಯಾರಿಗೂ ಉಪಕಾರ ಮಾಡಿರ್ತೀರ, ನಮ್ಮಅಮ್ಮ ಯಾವಾಗೂ ಹೇಳ್ತಾ ಇದ್ರು ಬಸ್ಸಲ್ಲಿ ಹೋಗುವಾಗ, ನನ್ಗದು ತುಂಬಾ ಪರಿಣಾಮ ಬೀರ್ತು. ಏನಂದ್ರೆ ನಾವು ಹೆಲ್ಪ್ ಮಾಡಿದ್ದವರೇ ನಮ್ಗೆ ವಾಪಸ್ ಮಾಡ್ಬೇಕು, ಬೇರೆ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರೆ. ಮಗ ಸೀಟ್ ಇದ್ದವ್ರಿಗೆ ನೀನ್ ಕೊಡ್ತೀಯಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ನಾನು ಸೀಟನ್ನ ಬಿಟ್ಕೊಡ್ತಾ ಇದ್ದೆ. ಯಾರಾದ್ರೂ ಬಂದ್ರೆ, ಯಾರಾದ್ರೂ ವಯಸ್ಸಾದವರು ಯಾರೋ ಒಬ್ರು ಬಂದ್ರೆ ಅವ್ರಿಗೆ ಬಿಟ್ಬಿಟ್ಟು ನಾನು ಎದ್ ನಿಂತ್ಕೊಳ್ತಾ ಇದ್ದೆ. ಪುಟ್ಟ ಮಗು 7 ವರ್ಷದ ಮಗು. ಅವಾಗ ಅಮ್ಮ ಹೇಳೋಳು, ಹೌದು ಮಗ ಅದೇ ತರ ಮಾಡ್ಬೇಕು ನೀನು, ನನ್ಗೆ ಖುಷಿ ಆಗುತ್ತೆ ನೀನ್ ಈ ತರ ಮಾಡೋದು. ನಾವು ಇವತ್ತು ನಾವು ಬೇರೆಯವ್ರಿಗೆ ಇಲ್ಲಿ ಹೆಲ್ಪ್ ಮಾಡಿದ್ರೆ ನಮ್ಗೆ ಇನ್ನೆಲ್ಲಾದ್ರೂ ಹೆಲ್ಪ್ ಮಾಡ್ತಾರೆ. ಖಂಡಿತ ಈ ತರ ಅಕೌಂಟ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ನಾವು ಯಾವತ್ತು ನಾವೊಬ್ಬರೇ ಮಾಡ್ಬೇಕೋ, ನಾವೊಬ್ಬರೇ ಮಾಡ್ಬೇಕಾ, ನಾವೊಬ್ಬರೇ ಹೆಲ್ಪ್ ಮಾಡ್ಬೇಕಾ, ಅವರು ಮಾಡ್ಲಿ ಇವರು ಮಾಡ್ಲಿ ಅಂತ ನಿರೀಕ್ಷೆ ಇಟ್ಕೊಂಡು ಬದುಕಬಾರ್ದು ಅಥವಾ ಕೊಡಬಾರ್ದು. ಕೊಡುವಾಗ ಯಾವುದೇ ಸಹಾಯ ಇರಲಿ, ಯಾವುದೇ ಹಣ ಇರಲಿ, ಏನೇ ಇರಲಿ, ತುಂಬಾ ಖುಷಿಯಾಗಿ ಕೊಟ್ಬಿಡ್ಬೇಕು ಅಥವಾ ತುಂಬಾ ಮನಸ್ಸಿನಿಂದ ಪ್ರೀತಿಯಿಂದ ಮಾಡ್ಬಿಡ್ಬೇಕು. ಅವಾಗ ಆ ಭಗವಂತನ ಲೆಕ್ಕಾಚಾರ ಅನ್ಕೊಳ್ಳಿ, ಪ್ರಕೃತಿಯ ಲೆಕ್ಕಾಚಾರ ಅನ್ಕೊಳ್ಳಿ, ಅದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕೂಡ ನಿಮ್ಮನ್ನ ಸೋಲಿಸಬಹುದು. ಯಾಕೆಂದ್ರೆ ನಿಮ್ಗೆ ಯಾವ್ದಾದ್ರೂ ಅಕೌಂಟ್ಗಳಿಂದ ಏನೇನೋ ದುಡ್ಡು ಅಥವಾ ಏನೇನೋ ಸಹಾಯಗಳು ನಿಮ್ಗೆ ಬರಬೇಕಾಗಿರ್ಬೋದು, ಅದನ್ನ ಪಡೆಯುವ ಸಲುವಾಗಿ, ಅದನ್ನ ಕೊಡಿಸುವ ಸಲುವಾಗಿ ನಿಮ್ಮನ್ನ ಹಾಗೆ ಕೂರಿಸಬಹುದು. ಅದೇ ರೀತಿ ನೀವು ಸೋಲ್ತಾ 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 ಒಂದು ಹಂತಕ್ಕೆ ನಿಮ್ಗೆ ಅನಾರೋಗ್ಯನೇ ಆಗ್ಬೋದು. ನೀವು ಜೀವ ತುಂಬಾ ಬೇಕಾದವರು, ಮನೆಯಲ್ಲಿ ತುಂಬಾ ದುಡ್ಡು ತಂದು ಹಾಕೋರೆ ನೀವು ಒಬ್ರು, ಇದ್ದಕ್ಕಿದ್ದಂತೆ ಅನಾರೋಗ್ಯ ಆಗ್ತದೆ. ಈಗ ಬದುಕು ಹೇಳ್ತಾ ಇದೆ, ನೋಡು ಈಗ ನೀನ್ ರೆಸ್ಟ್ ಮಾಡು, ಉಳಿದವ್ರು ದುಡಿಲಿ, ಉಳಿದವ್ರು ದುಡಿಯೋದಕ್ಕೆ ಹೊರಡ್ಲಿ, ನೀನೀಗ ರೆಸ್ಟ್ ಮಾಡು, ನಿನಗೆ ರೆಸ್ಟ್ ಅವಶ್ಯಕತೆ ಇದೆ, ಈ ತರ ಹೇಳುತ್ತೆ. ಅವಾಗ ಬದುಕಿನ ಈ ಸಂದೇಶವನ್ನ, ಮೆಸೇಜ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಯಾವತ್ತೂ ಸೋತಿಲ್ಲ ಮತ್ತು ಸೋಲೋದಿಲ್ಲ, ಹಾಗೆ ನಾವು ಯಾವತ್ತು ಗೆಲ್ಲೋದಿಲ್ಲ, ಹಾಗೆ ಗೆದ್ದು ಏನು ಬೀಗ್ಬೇಕಾದ ಅವಶ್ಯಕತೆನೂ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾಕೆಂದ್ರೆ ಸೋಲು ಗೆಲುವು ಎರಡು ನಮ್ಮ ನಮ್ಮ ಪರಿಕಲ್ಪನೆ. ಓನ್ಲಿ ಥಿಂಗ್ ನಮ್ಮೊಳಗಿನ ಪ್ರೀತಿ, ಒಳ್ಳೆಯ ಭಾವನೆ, ಹಾಗೆ ನಾವು ನಿಷ್ಕಲ್ಮಶವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗುವಂತಹ ಕರ್ತವ್ಯ ಪ್ರಜ್ಞೆ, ಇದೆಲ್ಲ ನಾವು ಮಾಡ್ಕೊಂಡು ಹೋದ್ರೆ ಸೋಲು ಗೆಲುವು ಅಂತ ನಾವು ಏನ್ ಅನ್ಕೊಳ್ತೀವಲ್ಲ, ಓ ಅಂತ ಎಲ್ಲರೂ ಮೆನಿಸ್ತಾರವಾಗ ನಾವು ಅನ್ಕೋತೀವಿ ನಾವು ಗೆದ್ದಿದ್ದೀವಿ ಅಂತ. ಎಲ್ಲರೂ ತುಳಿತಿದ್ದಾಗ ಏ ನಾನು ಸೋತೆ ಅಂತ ನೀವೆಲ್ಲ ಮಾಡ್ತಿದ್ದೀರಾ ಅಂತ ಅನ್ಕೋತೀವಿ. ಹಾಗಲ್ಲ, ಅದು ಸೋತಾಗ ಅವ್ರೆಲ್ಲ ಕೊಡೋದಿದೆ, ಹಾಗಾಗಿ ಬೈ ಬೈದಾದ್ರೂ ಕೊಡ್ತಾರೆ.
ಗೆದ್ದಾಗ ಅವರೆಲ್ಲ ಹೊಗಳಿಸ್ಬೇಕ, ಅವರಿಗೆಲ್ಲ ತಗೊಳ್ಳೋ ಭಾಗ್ಯ ಇವಾಗ. ಹಾಗಾಗಿ ಅವರು ಕೂಸಿ ಹೊಡೆದು ಕೂಸಿ ಹೊಡೆದು ಪಂಪ್ ಹೊಡೆದು ನಮ್ಮಿಂದೆಲ್ಲ ತಗೋತಾರೆ. ಹೀಗೆ ಅಕೌಂಟೆನ್ಸಿ ನಡೀತಾ ಇರುತ್ತೆ, ನಾವು ಅದನ್ನ ಅರ್ಥ ಮಾಡಿಕೊಂಡು ಖುಷಿಯಾಗಿರೋದನ್ನ ಕಲ್ತ್ಕೋಬೇಕು. ಈ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಮತ್ತೆ ಆನಂದವಾಗೂ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ. ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರೀತಿಯಿಂದ ಲೈಕ್ ಮಾಡಿ. ಹಾಗೆ ಯಾರು ತುಂಬಾ ಬೇಜಾರಾಗಿದ್ದಾರೆ, ಸುಸೈಡ್ ಅಟೆಂಪ್ಟ್ ಮಾಡಲ್ಲಿ ಇವರಿಗೆ ಹೋಗಿರ್ತಾರೆ ಎಷ್ಟೋ ಜನ, ಅವರಿಗೆ ಶೇರ್ ಮಾಡಿ. ಯಾವುದೋ ಒಂದು ಜೀವ ಸಣ್ಣದೊಂದು ಒಂದು ಮಾತಿನಿಂದ ಕಿಡಿಯಿಂದ ಆ ದೃಷ್ಟಿಕೋನ ಬದಲಾಗ್ಬಿಟ್ರೆ, ಖುಷಿಯಾಗಿಟ್ಬಿಟ್ರೆ, ಅದೇ ಈ ವಾಹಿನಿಯ ಈ ಸಂಚಿಕೆಯ ಮಹದಾಶಯ. ಖುಷಿಯಾಗುತ್ತೆ. ಮಾಡ್ತೀರಲ್ವಾ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಳ್ಳೆಯದಾಗ್ಲಿ. ನಮಸ್ಕಾರ.